ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಅಪಶಕುನ. ಶಾರ್ಟ್ ಸರ್ಕ್ಯೂಟ್ನಿಂದ ಕಳಚಿ ಬಿದ್ದ ಮಹಾದ್ವಾರದ ತ್ರಿಶೂಲ. ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಅಪಶಕುನ ನಡೆದಿದೆ. ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ನಡೆದಂತಹ ಘಟನೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಳಚಿ ಬಿದ್ದಿದೆ ಮಹಾದ್ವಾರದ ತ್ರಿಶೂಲ. ಕಾರ್ಣಿಕಕ್ಕೆ ಮುನ್ನವೇ ಕಳಚಿ ನೆಲಕ್ಕೆ ಬಿದ್ದ ತ್ರಿಶೂಲ. ಮೈಲಾರ ಲಿಂಗೇಶ್ವರ ಜಾತ್ರೆಯಲ್ಲಿ ನಡೆದಂತಹ ಅಪಶಕುನ ಇದು. ಜಾತ್ರೆ ರದ್ದುಪಡಿಸಿದ್ದೇ ಅವಘಡಕ್ಕೆ ಕಾರಣನ. ಹಾಗಾದ್ರೆ ಕ್ಷೇತ್ರಕ್ಕೆ ಬಂದ ಭಕ್ತರನ್ನ ಜಿಲ್ಲಾಡಳಿತ ಹೊರ ಕಳಿಸಿತ್ತು. ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳಿಗೆ ಭಕ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೈಲಾರ ಲಿಂಗೇಶ್ವರ ಜಾತ್ರೆಯಲ್ಲಿ ನಡೆದಂತಹ ಅಪಶಕುನ ಇದು. ಕಾರ್ಣಿಕಕ್ಕೆ ಮುನ್ನವೇ ಅಪಶಕುನ ಅಂತ ಭಕ್ತರು ಆತಂಕಗೊಂಡಿದ್ದಾರೆ. ಸಂಪ್ರದಾಯದ ಪ್ರಕಾರ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಿ ಅಂತ ಭಕ್ತರು ಆಗ್ರಹಿಸುತ್ತಿದ್ದಾರೆ. ಬಳ್ಳಾರಿ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ನಡೆದಂತಹ ಘಟನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಶಾರ್ಟ್ ಸರ್ಕ್ಯೂಟ್ ನಿಂದ ತ್ರಿಶೂಲ ಕಳಚಿ ಬಿದ್ದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಇಂಥದ್ದೊಂದು ಅಪಶಕುನದ ಬಗ್ಗೆ ಅಲ್ಲಿನ ಭಕ್ತರು ಈಗ ಹೇಳ್ತಿರೋದೇನು? ಶ್ವೇತಾ, ಈಗಾಗಲೇ ಅಂತೆ ಏನು ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಎಂದೇ ಬಿಂಬಿತ ಆಗಿರ್ತಕ್ಕಂತಹ ಮೈಲಾರ ಕಾರ್ಣಿಕ ಏನು ಸಂಜೆ ನಡೀಬೇಕಾಗಿತ್ತು, ಅದಕ್ಕೂ ಮುನ್ನ ಒಂದು ದೊಡ್ಡ ಅವಘಡ ನಡೆದಿದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಇದಕ್ಕೆಲ್ಲದಕ್ಕೂ ಕೂಡ ಜಿಲ್ಲಾಡಳಿತದ ಮತ್ತು ಸರ್ಕಾರದ ನಿಲುವು ಕಾರಣ ಅನ್ನೋದು ಭಕ್ತರ ಆಕ್ರೋಶದ ಮಾತುಗಳಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಏನು ಮೈಲಾರ ಜಾತ್ರೆ ಅಂದ್ರೆ ಲಕ್ಷಾಂತರ ಭಕ್ತರು ಕೂಡ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಈಗ ಅಲ್ಲಿನ ಧರ್ಮದರ್ಶಿಗಳಾಗಿರುವಂತಹ ವೆಂಕಪ್ಪ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಏನಿದು ಘಟನೆ, ಇದೆ ಮೊದಲನೇ ಸಲ ಅಲ್ವಾ ಈ ತರ ಆಗ್ತಾ ಇರೋದು? ಹೌದೌದ್ರಿ ಮೇಡಮ್, ಇದು ಮೊದಲನೇ. ನಾವು ಹೇಳೋದು ಅಂತಂದ್ರೆ ಈ ವರ್ಷ ಸ್ವಲ್ಪ ಎಲ್ಲಾ ಭಕ್ತಾದಿಗಳಿಗೂ ಮನಸ್ಸಿನಲ್ಲಿ ಮೈಲಾರಲಿಂಗ ಅಂತ ಹೇಳಿ ದೂರದಲ್ಲೇ ನೆನೆಸ್ತಾ ಇದಾರೆ. ಓಕೆ, ಆದಷ್ಟು ಹತ್ರದಲ್ಲೇ ಬಂದಿದ್ರೆ ಈ ತರ ಯಾವ್ದು ಆಗ್ತಿರ್ಲಿಲ್ಲ. ಮೈಲಾರಲಿಂಗ ಬಿಜಿ ರೂಪದಲ್ಲಿ ಇರೋದನ್ನ ಇಲ್ಲ. ಇವತ್ತು ಕಾರಣಕ್ಕೆ ಐದೂವರೆ ಗಂಟೆಗೆ ಆಗುತ್ತೆ. ಓಕೆ, ಮೊನ್ನೆ ಜಿಲ್ಲಾಡಳಿತ ಇದಕ್ಕೆ ಮುಕ್ತವಾಗಿ ಎಲ್ಲರನ್ನು ಬರ್ಲಿಕ್ಕೆ ಅವಕಾಶ ಕೊಟ್ರೆ ಇದಕ್ಕೆ ಅದೇ ಪ್ರಾಯ ಚಿತ್ರದಿಂದ ಎಲ್ಲರೂ ಮತ್ತೆ ಅದನ್ನ ಭಗವಂತನ ಸನ್ನಿಧಾನದಲ್ಲಿ ಆಶೀರ್ವಾದವನ್ನ ಪಡೆದು ಹೋಗ್ತಾರೆ. ಓಕೆ, ಯಾಕೆ ಹಿಂಗ್ ಆಗ್ತಿದೆ ಅಂತ ಈಗ ಭಕ್ತರು ಹೇಳ್ತಿರೋದೇನು? ಭಕ್ತರು ಹೇಳ್ತಿದ್ದಾರೆ ದೇವಸ್ಥಾನಕ್ಕೆ ಬಂದಂತ ಭಕ್ತರನ್ನ ವಾಪಸ್ ಕಳಿಸಿದ್ದೆ ಹೀಗಾಯ್ತು ಅಂತೆಲ್ಲ. ಹೌದೌದ್ರಿ ಮೇಡಮ್, ಈಗ ಏನಾಗಿದ್ರೆ ಪುರಾತನ ಕಾಲದಿಂದ ಕಾರಣೀಕೃತ್ವ ಅನ್ನತಕ್ಕಂಥದ್ದು ಬಹಳ ಮಹಿಮೆಯನ್ನ ಪಡ್ಕೊಂಡಿರತಕ್ಕಂಥದ್ದು ಇದು. ಓಕೆ, ಮೈಲಾರ ಲಿಂಗನ ವಾಕ್ಯವನ್ನ ಕೇಳಿ ಪ್ರತಿಯೊಂದು ರೈತಾಪಿ ವರ್ಗದವರು ಆಯಾ ಸಂದರ್ಭದಲ್ಲಿ ಏನೇನ್ ಮಾಡ್ಬೇಕು ಅನ್ನೋದನ್ನ ಕೇಳಿಬಿಟ್ಟು ಅದನ್ನ ಮಾಡ್ತಿರ್ತಾರೆ. ಇದು ಸಾಮಾನ್ಯ ವಾಣಿ ಅಲ್ರಿ. ಇದು ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗಲೂ ಕೂಡ 1857 ಸಿಪಾಯಿ ದಂಗೆ ಆದಾಗ ಕೆಂಪು ನೋಣಗಳಿಗೆ ಕಷ್ಟ ಪ್ರಾಪ್ತಿ ರೇ ಪರಾಕ್ ಅಂತ ಹೇಳಿ ನುಡಿದಿತ್ತು. ಅವಾಗ ನಮಗೆ ಸಿಪಾಯಿ ದಂಗೆ ಆಯ್ತು. ಇಂತ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಿದ್ದು. ಹಾಗಾದ್ರೆ ಈ ತ್ರಿಶೂಲ ಈಗ ಬಿದ್ದಿದೆಯಲ್ಲ, ಇದು ಸ್ವಲ್ಪ ಒಂದು 20-30 ವರ್ಷದಿಂದ ನಾವು ಮತ್ತೆ ರಿನೋವೇಷನ್ ಮಾಡ್ಕೊಂಡು ಬಂದಿರೋದು ಮೇಡಮ್. ಇದು ಜಸ್ಟ್ 20-30 ವರ್ಷದಿಂದ ಪುರಾತನ ಕಾಲದಿಂದಾನೆ ಇರ್ತಕ್ಕಂತ ಸಿಬಾರನ್ನ ಜಿಲ್ಲಾಡಳಿತದವ್ರು ಏನ್ ಮಾಡಿದ್ರೆ ಆಯಾ ಕೆಲಸ ಮಾಡ್ಬೇಕಾದ್ರೆ ಅದನ್ನ ಇಷ್ಟ ಬಂದಂಗ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ 4 ಕಂಬಗಳನ್ನ ಹಾಕಿ ಮೊದಲು ಪುರಾತನ ಕಾಲದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿನೇ ಮತ್ತೆ ಮಾಡಿಸ್ಲಿಕ್ಕೆ ಇವತ್ತು ನಾವು ಅದನ್ನ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಆ ರೀತಿ ಭಕ್ತರಲ್ಲೂ ಈ ವರ್ಷ ಏನು ಭಕ್ತರನ್ನ ಒಳಗಡೆಗೆ ಬಿಡದಂಗ್ ಮಾಡಿರ್ತಕ್ಕಂಥದ್ದು ಕೂಡ ಅದು ಒಂದು ಅಪಶಕನ ಅಂತಕ್ಕಂಥದ್ದು ಭಕ್ತರ ಭಾವನೆ. ಆದ್ರೆ ಈಗ ನಾವು ಈ ಕೂಡಲೇ ಅದಕ್ಕೆ ಪ್ರಾಯಚಿತ್ತವನ್ನ ಮಾಡ್ತಾ ಇದೀವಿ, ಹೋಮ ಹವನಗಳನ್ನ ಮಾಡ್ತಾ ಇದೀವಿ. ಪ್ರಾಯಚಿತ್ತ ಮಾಡಿ ಮತ್ತೆ ಮೂಲತಃ ಯಾವ ರೀತಿ ಇತ್ತು ಆ ಒಂದು ಮಾಡ್ಲಿಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ಈಗಾಗಲೇ ಮಾತಾಡಿದೀವಿ. ಈಗ ಜಾತ್ರೆ ಆ ತಕ್ಷಣ ಅದಕ್ಕೆ ಅನುಮತಿ ಕೊಡ್ತೀವಿ, ಅದನ್ನ ಮೂಲ ಮಾಡಿಸ್ರಿ ಅಂತ ಹೇಳಿದ್ದಾರೆ ಮೇಡಮ್. ಈಗ ಜಾತ್ರೆ ನಡೆಯುತ್ತಾ? ಯಾಕಂದ್ರೆ ಮೈಲಾರ ಲಿಂಗೇಶ್ವರ ಜಾತ್ರೆ ರದ್ದುಪಡಿಸಲಾಗಿತ್ತಲ್ಲ. ರದ್ದುಪಡಿಸಲಾಗಿತ್ತು ಅಂದ್ರೆ ಗಾಡಿಗಳನ್ನ ಮತ್ತು ವೆಹಿಕಲ್ ಯಾವ್ದೇ ಬರಲಂಗೆ ತಡೆಗಟ್ಟಿದ್ದಾರೆ ಅಷ್ಟೇ. ಅವರು ಎಲ್ಲಾ ಭಕ್ತಾದಿಗಳು ಈಗಾಗಲೇ ಆಗಮಿಸ್ತಾ ಇದಾರೆ. ಕಾರ್ಣಿಕೋತ್ಸವಕ್ಕೆ ಮಾತ್ರ ಯಾವ ಹರಿಬ್ರಹ್ಮ ಬಂದ್ರು ಭಕ್ತಾದಿಗಳು ಮಾತ್ರ ಎಲ್ಲೇ ಪಾತಾಳದಾಗಿದ್ರೆ ಎದ್ ಬಂದ್ ಬಿಡ್ತಾರೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದೀವಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.